ಚಂದ್ರಶೇಖರ್ ದೇಹ ಪತ್ತೆಯಾದಾಗಿನಿಂದ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮೊದಲು ಇದು ಆತ್ಮಹತ್ಯೆ ಅನಿಸಿದಾದರೂ ಆನಂತರ ಇದು ಕೊಲೆ ಎಂದು ತಿಳಿದು ಬಂದಿದೆ. ಅದಕ್ಕೆ 5 ಪ್ರಮುಖ ಸಾಕ್ಷಿಗಳು ಸಿಕ್ಕಿವೆ. ಇನ್ನು ಚಂದ್ರು ಸಾಯುವ ವಿಚಾರ ವಿನಯ್ ಗುರುಜಿಗೆ ಮೊದಲೇ ತಿಳಿದಿತ್ತ. ಚಂದ್ರು ಕೇಸ್ಗೂ ವಿನಯ್ ಗುರುಜಿಗೂ ಇರುವ ಸಂಬಂಧವೇನು? ಈ ಎಲ್ಲ ಮಾಹಿತಿಯನ್ನ ನೋಡುವ ಮುನ್ನ ಯಾವುದೇ ಕೈವಾಡವಿಲ್ಲದೆ ಚಂದ್ರು ಸಾವಿನ ತನಿಖೆ ಪ್ರಾಮಾಣಿಕತೆಯಿಂದ ನಡೆಯಲಿ ಅಂತ ನೀವು ಕೂಡ ಬಯಸ್ತಾ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಚಂದ್ರು ಸಾವಿನ ಸುತ್ತ ಹಲವಾರು ಸಂದೇಹಗಳು ಮೂಡಿ ಬರ್ತಾ ಇವೆ. ಮೊದಲಿಗೆ ಚಂದ್ರು ಸಿಕ್ಕ ಕಾರಿನಲ್ಲಿ ದೇಹ ಹಿಂಬದಿ ಸೀಟಿನಲ್ಲಿ ಪತ್ತೆಯಾಗಿದೆ. ಆದರೆ ಡ್ರೈವರ್ ಸೀಟ್ನ ಸೀಟ್ ಬೆಲ್ಟ್ ಹಾಕಲಾಗಿತ್ತು. ಇಲ್ಲಿ ಯಾರು ಕೂತಿದ್ರೋ ಗೊತ್ತಿಲ್ಲ. ಇನ್ನು ಎರಡನೇದಾಗಿ ವಿನಯ್ ಗುರುಜಿಯನ್ನ ಭೇಟಿಯಾದ ಬಳಿಕ ಚಂದ್ರು ಸ್ನೇಹಿತನಿಗೆ ಫೋನ್ ಮಾಡಿ ತನ್ನನ್ನ ಭೇಟಿಯಾಗಲು ಹೇಳಿದ್ದ. ಆದರೆ ಚಂದ್ರು ಯಾಕೆ ಆ ಸ್ನೇಹಿತನನ್ನ ಭೇಟಿಯಾಗಲಿಲ್ಲವೋ ಅದು ಗೊತ್ತಿಲ್ಲ. ಮೂರನೇದು ಚಂದ್ರು ಕಾರು ಎಡಭಾಗಕ್ಕೆ ತಾಗಿದೆ, ಆದರೆ ಬಲಭಾಗಕ್ಕೆ ಯಾಕೆ ಬಿದ್ದಿದೆ? ನಾಲ್ಕನೇದು ಚಂದ್ರು ಮಿಸ್ಸಿಂಗ್ ಆಗಿದ್ರೆ ಪೊಲೀಸರು ಲಾಸ್ಟ್ ಲೊಕೇಶನ್ ಅಲ್ಲಿ ಕಂಡುಹಿಡಿಯಲು ಪ್ರಯತ್ನಿಸಲಿಲ್ಲ ಯಾಕೆ? ಗುರುಜಿಯನ್ನ ಚಂದ್ರು ಭೇಟಿ ಮಾಡಲು ರಾತ್ರಿ ಯಾಕೆ ಹೋಗಿದ್ರು? ಚಂದ್ರುರವರು ಹೊರಡುವಾಗ ವಿನಯ್ ಗುರುಜಿಯವರು ಹುಷಾರಾಗಿರಿ ಅಂತ ಯಾಕೆ ಹೇಳಿದ್ರು? ಅಥವಾ ಸಾವಿನ ಮುನ್ಸೂಚನೆಯನ್ನ ಕೊಟ್ರ? ಯಾವುದಕ್ಕೂ ಕಾಲವೇ ಉತ್ತರವನ್ನ ನೀಡುತ್ತೆ. ಒಟ್ಟಿನಲ್ಲಿ ಈಗಿನ ಟೆಕ್ನಾಲಜಿಯಿಂದ ಕೊಲೆಗಾರನನ್ನ ಹಿಡಿಯೋದು ಕಷ್ಟದ ಮಾತಿನಲ್ಲ. ತನಿಖೆಯಾದ ಮೇಲೆ ಎಲ್ಲವೂ ತಾನಾಗಿ ತಿಳಿಯತ್ತೆ. ನಿಮಗೇನನ್ಸುತ್ತೆ, ಚಂದ್ರಶೇಖರ್ ಅವರ ಸಾವು ಸಹಜವೋ ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಅಂತ ತಪ್ಪದೇ ಕಾಮೆಂಟ್ ಮಾಡಿ.